ಮನೇಲಿದ್ದೀನಿ, ಅದಕ್ಕೋಸ್ಕರ ನಾನು ಮಾಸ್ಕ್ ಹಾಕಿಲ್ಲ. ಎರಡನೇದಾಗಿ ನಾನು ಗಿರೀಶ್ ಕುಮಾರ್ ಅಂತ ಹೇಳಿ, ನಾನು ಸಹ ಪ್ರಾಧ್ಯಾಪಕನಾಗಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಬೆಂಗಳೂರು ತಾಂತ್ರಿಕ ಮಹಾವಿದ್ಯಾಲಯ ಬ್ಯಾಂಗ್ಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಟೆಲಿಕಮ್ಯುನಿಕೇಶನ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ಇವತ್ತಿನ ದಿವಸ ನಾನು ಈ ವಿಡಿಯೋ ಮೂಲಕ ನಿಮಗೆ ಕರೋನಾಯಿಂದ ಯಾವ ರೀತಿ ನಾವು ದೂರವಾಗಬೇಕು, ಕರೋನಾಯಿಂದ ಆಗ್ತಿರತಕ್ಕಂಥ ಅನಾಹುತಗಳೇನು, ಕರೋನಾಕ್ಕಿಂತ ಹೆಚ್ಚಾಗಿ ಬೇರೆ ವಿಚಾರಗಳಲ್ಲಿ ನಾವು ಬಹಳಷ್ಟು ತೊಂದರೆಗಳನ್ನು ತಗೊಳ್ತಾ ಇದ್ದೀವಿ ಮತ್ತು ನಾವಾಗ ನಾವೇ ಕೆಲವು ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಕೆಲವು ವಿಚಾರಗಳನ್ನು ನಿಮ್ಗೆ ಹೇಳಬೇಕು ಅಂತ ಬಯಸ್ತೀನಿ. ಮೊದಲನೇ ಅಲೆಯಲ್ಲಿ ನನಗೂ ಕೂಡ ಕರೋನಾ ಬಂದಿತ್ತು, ನಾನು ಕೂಡ ಒಬ್ಬ ಕರೋನಾ ಪೀಡಿತನೇ. ಆದರೆ ಆ ಕರೋನಾ ಬಂದಾಗ ನಾನು ಯಾವ ರೀತಿ ನನ್ನ ಒಂದು ಜೀವನ ಶೈಲಿಯನ್ನು ನಾನು ನೋಡಿಕೊಂಡೆ ಅನ್ನೋದನ್ನು ಮೊದಲನೇದಾಗಿ ನಿಮ್ಗೆ ಹೇಳ್ತೀನಿ. ಯಾರು ಕೂಡ ಇವತ್ತಿನ ದಿವಸ ದೊಡ್ಡ ತಪ್ಪಾಗ್ತಿರೋದು ಅಥವಾ ದೊಡ್ಡ ಅನಾಹುತ ಆಗ್ತಿರೋದು ಏನಂದ್ರೆ, ಕರೋನಾ ಅನ್ನೋ ಒಂದು ಪದ ಕೇಳ್ತಿದಂಗೆ ಜನಗಳಲ್ಲಿ ಭಯ ಉಂಟಾಗಿದೆ. ಈ ಭಯ ಅನ್ನೋ ಒಂದು ಪದ ಏನಿದೆ ಅದು ಕರೋನಾಕ್ಕಿಂತ ಭಯಂಕರವಾಗಿದೆ. ಕರೋನಾ ಬಂದು ಯಾರು ದಯವಿಟ್ಟು ಇದೊಂದು ತಿಳ್ಕೊಳ್ಳಿ, ಕರೋನಾಯಿಂದ ಸುಮಾರು ಜನ ಯಾರು ಬಹಳಷ್ಟು ಜನ ಕರೋನಾಯಿಂದ ಸಾಯ್ತಿಲ್ಲ, ತುಂಬಾ ಜನ ತೀರ್ಕೊಳ್ತಾ ಇರೋದು ಅಥವಾ ನೀವೇನು ನಮ್ಮ ಯಂಗ್ಸ್ಟರ್ಸ್ ಯುವಕರು ತೀರ್ಕೊಳ್ತಿರತಕ್ಕಂಥ ಕಾರಣ ಈ ಒಂದು ಭಯದಿಂದ ಅವರಿಗೆ ಹಾರ್ಟ್ ಬೀಟ್ ಜಾಸ್ತಿ ಆಗ್ತದೆ. ನಿಮ್ಗೆಲ್ಲ ಗೊತ್ತಿರಬೇಕು, ಹಾರ್ಟ್ ಬೀಟ್ ಜಾಸ್ತಿ ಆದಾಗ ಆಟೋಮೆಟಿಕ್ ಆಗಿ ಸ್ಯಾಚುರೇಷನ್ ಲೆವೆಲ್ ಕಮ್ಮಿ ಆಗ್ತದೆ ಈ ಭಯದಿಂದ. ದಯವಿಟ್ಟು ಯಾರು ಮೊದಲನೇದಾಗಿ ಕರೋನಾ ಬಂದ್ರೆ ಕರೋನಾ ಅಷ್ಟೇ, ಏನು ಅದೇನು ದೊಡ್ಡ ಕಾಯಿಲೆ ಏನಲ್ಲ. ಕ್ಯಾನ್ಸರ್ ಇರೋರು ಇವತ್ತಿನ ದಿವಸ ಬದುಕ್ತಿದ್ದಾರೆ. ನಿಮಗೆ ನಿಜವಾದ ಒಂದು ಸಂಗತಿ ಹೇಳ್ತೀನಿ, ಅತಿ ಹೆಚ್ಚು ಸಾವಾಗ್ತಿರೋದು ಕರೋನಾ ಇಂದ ಅಲ್ಲ, ನೀವು ಬೇಕಾದ್ರೆ ಸರ್ವೆ ರಿಪೋರ್ಟ್ ತಗೊಂಡು ನೋಡ್ಬೋದು, ಕ್ಯಾನ್ಸರ್ ಇಂದ ಅತಿ ಹೆಚ್ಚು ಜನ ತೀರ್ಕೊಳ್ತಾ ಇರೋದು ಇವತ್ತಿನ ದಿವಸ. ಆದ್ರೆ ಇವತ್ತು ಎಲ್ಲಾ ಕಡೆ ಕರೋನಾ ಇಂದ ಸತ್ತಿದ್ದಾರೆ ಅಂತ ಹೇಳಿ ಈ ಒಂದು ಕರೋನಾವನ್ನ ಇಷ್ಟು ಮಟ್ಟಿಗೆ ಭಯಭೀತರಾಗಿ ನಮ್ಮ ಜನಗಳನ್ನ ಮಾಡ್ತಿದ್ದಾರೆ. ಮೊದಲನೇದಾಗಿ ಈ ಕರೋನಾ ಬಂದಾಗ ದಯವಿಟ್ಟು ಮೊದಲನೇದಾಗಿ ನೀವು ಈ ಟಿವಿ ಚಾನೆಲ್ಗಳನ್ನ ನೋಡೋದನ್ನ ನಿಲ್ಲಿಸಿ. ಯಾಕಂದ್ರೆ ಇವತ್ತಿನ ದಿವಸ ಮಾಧ್ಯಮದಲ್ಲಿ ಬರೀ ನೀವು ನೋಡಬಹುದು ಈ ಸಾಯೋ ವಿಚಾರ, ಸತ್ತೋಗಿರೋ ವಿಚಾರಗಳನ್ನ, ಎಷ್ಟು ಜನ ಸತ್ತಿದ್ದಾರೆ ಅನ್ನೋದನ್ನೇ ತೋರಿಸ್ತಾರೆ ಹೊರತು ಯಾವ ಮಾಧ್ಯಮಗಳು ಕೂಡ ಇವತ್ತಿನ ದಿವಸ ಪಾಸಿಟಿವ್ ಆಗಿ ಎಷ್ಟು ಜನ ಹೊರಗೆ ಬಂದರು, ಎಷ್ಟು ಜನ ಡಿಸ್ಚಾರ್ಜ್ ಆದರು, ಎಷ್ಟು ಜನ ಹಾಸ್ಪಿಟ್ಲಲ್ಲಿ ಅತಿ ಒಳ್ಳೆ ರೀತಿಯಲ್ಲಿ ಚಿಕಿತ್ಸೆ ಪಡೆದು ಗುಣವಾಗ್ತಿದ್ದಾರೆ ಅನ್ನೋ ಒಂದು ವಿಚಾರವನ್ನ ಯಾರು ತೋರಿಸ್ತಾ ಇಲ್ಲ. ಬರೀ ಸತ್ತಿದ್ದಾರೆ, ಇಷ್ಟು ಜನ ಸತ್ತಿದ್ದಾರೆ, ಇವತ್ತಿಷ್ಟು ಜನ ಸತ್ರು, ನಾಳೆ ಇಷ್ಟು ಜನ ಸತ್ರು, ಇವತ್ತಿಷ್ಟು ಜನ ಕರೋನಾ ಬಂತು, ಈ ವಿಚಾರಗಳನ್ನ ತೋರಿಸಿ ನಮ್ಮ ಯುವಕರು ಕೂಡ ಇವತ್ತಿನ ದಿವಸ ಬಹಳಷ್ಟು ಜನ ಭಯಭೀತರಾಗಿ ಈ ಒಂದು ಸಾವಿಗೀಡಾಗ್ತಿದ್ದಾರೆ. ಮೊದಲನೇ ಅಲೆ ಬಂದಾಗ ನಿಮ್ಗೆಲ್ಲ ಗೊತ್ತಿರಬಹುದು ಅವತ್ತಿನ ದಿವಸ ಏನೇನು ಹೇಳ್ತಾ ಇದ್ರು, ಯುವಕರಿಗೆ ಇದು ಏನು ಮಾಡಲ್ಲ, ಯುವಕರಿಗೆ ಇದು ಯಾವುದೇ ರೀತಿಯಾದ ಕರೋನಾ ತೊಂದರೆ ಕೊಡಲ್ಲ ಅಂತ ಎಷ್ಟೋ ಮಾಧ್ಯಮದವರು ಹೇಳಿದ್ರು. ಆದ್ರೆ ಇವತ್ತೇನು ಹೇಳ್ತಿದ್ದಾರೆ, ಈ ಕರೋನಾ ಯುವಕರನ್ನು ಬಹಳ ಕಷ್ಟಕ್ಕೆ ಕಳಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಏನದು, ಇದು ಕರೋನಾ ಅಲ್ಲ, ಇದು ಆಕ್ಚುಲಿ ಈ ಒಂದು ನೆಗೆಟಿವಿಟಿ ಏನು ನಾವು ಸ್ಪ್ರೆಡ್ ಮಾಡ್ತಾ ಇದೀವಿ ಕರೋನಾ ಬಗ್ಗೆ, ಅದನ್ನ ಮೊದಲನೇದಾಗಿ ಐ ಥಿಂಕ್ ನಮ್ಮ ನಿಮ್ಯಾನ್ಸ್ ಹಾಸ್ಪಿಟಲ್ ವೈದ್ಯರಿರ್ಬೋದು ಪ್ರತಿಯೊಬ್ಬರು ಹೇಳೋದಿಷ್ಟೇ, ಮೊದಲನೇದಾಗಿ ದಯವಿಟ್ಟು ಈ ಮಾಧ್ಯಮದವರು ಈ ನೆಗೆಟಿವ್ ನ್ಯೂಸ್ ಅನ್ನ ಸ್ಪ್ರೆಡ್ ಮಾಡೋದನ್ನ ನಿಲ್ಲಿಸಿ, ಒಳ್ಳೆ ರೀತಿಯಲ್ಲಿ ಮಾಹಿತಿ ಕೊಡಿ, ಒಳ್ಳೆ ರೀತಿಯಲ್ಲಿ ಬದುಕಕ್ಕೆ ಬಿಡಿ. ದಯವಿಟ್ಟು ಮಾಧ್ಯಮದವರು ನಿಮ್ಮ ಮೇಲೆ ಎಲ್ಲರೂ ಇಡೀ ಪ್ರಪಂಚ ನಿಮ್ಮ ಮಾಧ್ಯಮದವರ ಮೇಲೆ ಡಿಪೆಂಡ್ ಆಗಿದೆ ಇವತ್ತಿನ ದಿವಸ. ಪ್ರತಿ ಸಣ್ಣ ಸಣ್ಣ ಮಕ್ಕಳು ಕೂಡ ಇವತ್ತಿನ ದಿವಸ ನ್ಯೂಸ್ ಚಾನಲ್ ನೋಡ್ತಾರೆ. ಸೊ ನಿಮ್ಮ ಜವಾಬ್ದಾರಿ ಏನು, ಮಾಧ್ಯಮದವರ ಜವಾಬ್ದಾರಿ ಏನು, ದಯವಿಟ್ಟು ಅದನ್ನು ತಿಳ್ಕೊಳ್ಬೇಕು. ದಯವಿಟ್ಟು ಪಾಸಿಟಿವ್ ವಿಚಾರಗಳನ್ನ ನಾಳೆಯಿಂದನೇ ಜನಗಳಿಗೆ ತಿಳಿಸೋ ವ್ಯವಸ್ಥೆ ಮಾಡಿ. ಯಾರು ಸತ್ರು ಅಂತ ದಯವಿಟ್ಟು ಅವ್ರನ್ನ ಆ ಒಂದು ಸ್ಮಶಾನದಲ್ಲಿ ಹೋಗಿ ಅವ್ರನ್ನ ಸುಡುತ್ತಿರೋ ಅಂತ ವಿಡಿಯೋನ ತೆಗೆದು ನೀವು ಟಿವಿಲಿ ತೋರಿಸ್ತೀರಾ, ಅದನ್ನ ನೋಡ್ತಕ್ಕಂತ ಎಷ್ಟೋ ಜನ ಪೇಷಂಟ್ಗಳು ಇವತ್ತು ಹಾಸ್ಪಿಟಲ್ ಅಲ್ಲಿ ಮೊಬೈಲ್ ಇಟ್ಕೊಂಡು ಕೂತಿರ್ತಾರೆ. ಆ ಮೊಬೈಲ್ ಅಲ್ಲಿ ಅವ್ರ ಅಂತ ನ್ಯೂಸ್ಗಳು ನೋಡ್ಬೇಕಾದ್ರೆ ಅವರಿಗೆ ಆಟೋಮೆಟಿಕ್ ಆಗಿ ಅವ್ರಿಗೆ ಎಷ್ಟು ಧೈರ್ಯವಾಗಿ ಎಷ್ಟೇ ಸ್ಟ್ರಾಂಗ್ ಆಗಿದ್ರು ಅವ್ರಿಗೆ ಆಟೋಮೆಟಿಕ್ ಆಗಿ ಸ್ಯಾಚುರೇಷನ್ ಲೆವೆಲ್ ಕೆಳಗೋಗೇ ಹೋಗ್ತದೆ. ಅವರು ಭಯದಿಂದನೇ ಅರ್ಧ ಈ ಒಂದು ಸಾವಿಗೀಡಾಗ್ತಿದ್ದಾರೆ. ಇದು ನನ್ನ ಕಳಕಳಿಯ ಪ್ರಾರ್ಥನೆ ದಯವಿಟ್ಟು ಎಲ್ಲ ಮಾಧ್ಯಮದವ್ರ ಹತ್ರ, ದಯವಿಟ್ಟು
ನೆಗೆಟಿವ್ ನ್ಯೂಸ್ ಅನ್ನ ಸ್ಪ್ರೆಡ್ ಮಾಡೋದನ್ನ ನಿಲ್ಲಿಸಿ, ಇನ್ಮೇಲಾದ್ರೂ ಒಳ್ಳೊಳ್ಳೆ ಸುದ್ದಿಯನ್ನ ತೋರಿಸಿ. ಯಾರಿಗೋ ಯಾರೋ ಲಾಠಿ ಚಾರ್ಜ್ ಮಾಡಿದ್ರು, ಅವ್ರು ಬಡಿದ್ರು, ಇವ್ರು ಬಡಿದ್ರು, ಹಂಗ್ ಬಡಿದ್ರು, ಹಿಂಗ್ ಬಡಿದ್ರು, ಇದನ್ನ ತೋರ್ಸೋದ್ ನಿಲ್ಲಿಸಿ. ಇಲ್ಲಾಂದ್ರೆ ನಿಮ್ಮ ಚಾನೆಲ್ಗಳಲ್ಲಿ ಒಳ್ಳೊಳ್ಳೆ ಮೂವಿಗಳನ್ನ ಹಾಕದ್ ಶುರು ಮಾಡಿ. ಅಟ್ಲೀಸ್ಟ್ ಮೂವಿಗಳನ್ನ ನೋಡಿ ಹಾಸ್ಪಿಟಲ್ಗಳಲ್ಲಿ ಟೈಮ್ ಪಾಸ್ ಮಾಡಿಕೊಂಡು ಈ ಕರೋನಾ ಅನ್ನೋದನ್ನ ಮರೆತು ಜನ ಬದುಕ್ತಾರೆ. ಕರೋನಾ ಅನ್ನೋದನ್ನ ಮರೆತ್ರೆ ನಾವು ಪಕ್ಕ ಜೀವಂತವಾಗಿ ನಾವು ಆಚೆ ಬರ್ತೀವಿ. ಯಾವತ್ತು ಕರೋನಾ ನಮ್ಮ ನಮ್ಮ ತಲೆಯಲ್ಲಿ ಇರುತ್ತೆ ಅಲ್ಲಿವರೆಗೂ ನಾವು ಇದೇ ರೀತಿಯಲ್ಲಿ ನಾವು ಕಷ್ಟಪಡಬೇಕಾಗ್ತದೆ, ಇದೇ ರೀತಿಯಲ್ಲಿ ನಾವು ಬದುಕಬೇಕಾಗ್ತದೆ. ಈ ಅಲೆ 3 ಇರ್ಬೋದು, 4ನೇ ಅಲೆ ಇರ್ಬೋದು, 10ನೇ ಅಲೆ ಇರ್ಬೋದು, ಯಾವುದೇ ಅಲೆ ಬರಲಿ, ಮನುಷ್ಯನ ಮೈಂಡ್ ಅಲ್ಲಿ ಆ ಭಯ ಅನ್ನೋದು ಹೋಗ್ಲಿಲ್ಲ ಅಂದ್ರೆ ಕರೋನಾ ಬಗ್ಗೆ ಈ ಅಲೆಗಳು ನಿಲ್ಲಲ್ಲ, ಅಲೆಗಳು ಕಂಟಿನ್ಯೂ ಆಗ್ತದೆ. ಸೊ ನನಗೆ ನಾನು ಕರೋನಾ ಬಂದಾಗ ನಾನು ಏನ್ ಮಾಡಿದೆ, ಟಿವಿ ಚಾನಲ್ ನನ್ನ ನೋಡೋದ್ ಬಿಟ್ಟೆ. ನನಗೆ ಈ ನೆಗೆಟಿವ್ ವಿಚಾರಗಳು ಬೇಡ, ನನಗೆ ಕರೋನಾ ಬಂದಿದೆ, ನಾನು ಏನ್ ಮಾಡ್ಬೇಕು? ಮೊದಲನೇದಾಗಿ ಮೊಬೈಲ್ನ ತೆಗೆದು ಸೈಡಲ್ಲಿ ಇಟ್ಬಿಡಿ. ನೀವು ಮೊಬೈಲ್ ಉಪಯೋಗಿಸ್ತೀರಾ ಅಂದ್ರೂ ಮೊಬೈಲ್ ಅಲ್ಲಿ ಒಳ್ಳೊಳ್ಳೆ ಹಾಡುಗಳನ್ನ ಹಾಕೊಳ್ಳಿ, ಒಳ್ಳೊಳ್ಳೆ ಸಂಗೀತಗಳನ್ನ ಕೇಳಿ. ಸಂಗೀತ ಅನ್ನೋದು ಹೇಳ್ತೀನಿ, ನಿಜವಾಗ್ಲು ಸಂಗೀತ ಕೇಳೋರು ಅಭಿರುಚಿ ಇದ್ದರೆ, ದಯವಿಟ್ಟು ಅಭಿರುಚಿ ಇಲ್ಲ ಅಂದ್ರೆ ಅದನ್ನ ರೂಢಿಸ್ಕೊಳ್ಳಿದ ಮೇಲೆ ಸಂಗೀತದಲ್ಲಿ ನೀವು ಮುಳುಗೋದ್ರೆ ಎಂತ ದುಃಖದಲ್ಲಿರೋರು ಕೂಡ ಖುಷಿಯಾಗಿ ಆಚೆ ನನ್ನಂತ ಆಚೆ ಬರ್ತಾರೆ. ಯಾಕಂದ್ರೆ ಸಂಗೀತಕ್ಕೆ ಅಷ್ಟು ಪವರ್ ಇದೆ. ಸಂಗೀತವನ್ನ ಕೇಳಿ. 24 ಗಂಟೆಗಳ ಕಾಲ ಮನೇಲಿರ್ತೀರ, ಇವಾಗ ಎಲ್ಲರೂ ಲಾಕ್ಡೌನ್ ಅಲ್ಲಿ ಇದ್ದೀರಾ, ಆಚೆ ಹೋಗ್ಬೇಡಿ, ಆಚೆ ಹೋಗೋದನ್ನ ನಿಲ್ಲಿಸಿ. ನೀವು ಆಚೆ ಹೋಗಿದ್ರೇನೆ ಈ ಮಾಧ್ಯಮದವ್ರು ನ್ಯೂಸ್ ಮಾಡೋದು, ಅದಕ್ಕೋಸ್ಕರ ನೀವು ಆಚೆ ಹೋಗದೆ ಒಳಗಡೆ ಇರಿ, ಸಂಗೀತನ ಕೇಳಿ. ಅದ್ರ ಜೊತೆಗೆ ನಿಮ್ಮ ನಿಮ್ಮ ವೈದ್ಯರು ಏನ್ ನಿಮ್ಗೆ ಸಲಹೆ ಕೊಟ್ಟಿದ್ದಾರೆ, ಮೆಡಿಸಿನ್ಸ್ ತಗೊಳ್ಳೋದನ್ನ ಅಥವಾ ಸ್ಟೀಮ್ ತಗೊಳ್ಳೋದಾಗ್ಲಿ ಅಥವಾ ಈ ವಿಟಮಿನ್ ಟ್ಯಾಬ್ಲೆಟ್ಸ್ ಕೊಡೋದಾಗ್ಲಿ, ಅಂತವುಗಳನ್ನೆಲ್ಲ ದಯವಿಟ್ಟು ನೀವು ಸ್ವೀಕರಿಸಿ. ಒಳ್ಳೊಳ್ಳೆ ವೈದ್ಯರಿದ್ದಾರೆ ನಮ್ಮ ಮಾಧ್ಯಮದಲ್ಲಿ, ಈ ಸೋಷಿಯಲ್ ಮೀಡಿಯಾದಲ್ಲಿ ಒಳ್ಳೊಳ್ಳೆ ವೈದ್ಯರು ಒಳ್ಳೊಳ್ಳೆ ಸಲಹೆಗಳನ್ನ ಕೊಡ್ತಿದ್ದಾರೆ. ದಯವಿಟ್ಟು ಅವ್ರ ಸಲಹೆಯನ್ನ ಸ್ವೀಕರಿಸಿ, ಅವ್ರು ಮಾತಾಡೋದನ್ನೆಲ್ಲರೂ ಕೇಳಿ, ನೀವು ಎಷ್ಟು ಸಾಧ್ಯ ಅಷ್ಟು ಪಾಸಿಟಿವ್ ಆಗಿ ಬದುಕಕ್ಕೆ ನೀವು ಪ್ರಯತ್ನ ಪಡಿ. ನಾನು ಹೇಳ್ತೀನಿ, 7 ದಿವಸದಲ್ಲಿ ನೀವು ಈ ರೀತಿ ಏನೋ ಸಂಗೀತ ಕೇಳಿಕೊಂಡು ಏನು ಸ್ಟೀಮ್ ತಗೊಳ್ಳೋದಾಗ್ಲಿ ಅಥವಾ ವಿಟಮಿನ್ ಟ್ಯಾಬ್ಲೆಟ್ಸ್ ತಗೊಳ್ಳೋದಾಗ್ಲಿ ಅಥವಾ ಜ್ವರ ಇದ್ದವ್ರಿಗೆ ಒಂದು ಆಂಟಿಬಯೋಟಿಕ್ ಲೈಕ್ ಅಜಿಥ್ರೋಮೈಸಿನ್ ತಗೊಂಡಿದ್ದೆ ನಾನು, ಅದ್ರ ಜೊತೆಗೆ ಡೋಲೋ ತಗೊಳ್ತಾ ಇದ್ದೆ, ಅದ್ರ ಜೊತೆಗೆ ವಿಟಮಿನ್ ಸಿ ಜಿಂಕೋವೇಟ್ ಅಂತ ಒಂದು ಟ್ಯಾಬ್ಲೆಟ್ ಬರುತ್ತೆ ಅದನ್ನು ತಗೊಳ್ತಾ ಇದ್ದೆ, ಅದ್ರ ಜೊತೆಗೆ ಏನೋ ಒಳ್ಳೆ ಬಿಸಿನೀರು ಕುಡಿತಾ ಇದ್ದೆ, ಆಮೇಲೆ ಸ್ಟೀಮ್ ತಗೊಳ್ತಾ ಇದ್ದೆ, ದಿನಕ್ಕೆ ಅಟ್ಲೀಸ್ಟ್ ಮಿನಿಮಮ್ ಒಂದು 4 ಬಾರಿ ಸ್ಟೀಮ್ ತಗೊಳ್ತಾ ಇದ್ದೆ. ಸೊ ಏನು ನನಗೆ ತೊಂದರೆ ಬರಲಿಲ್ಲ, ನಾನು ಧೈರ್ಯವಾಗಿದ್ದೆ. ಭಯ ಅನ್ನೋದು ನನ್ನ ಮನಸ್ಸಿನಲ್ಲಿ, ನಾನು ಇವತ್ತು ಕೂಡ 2ನೇ ಅಲೆಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ನಿಮ್ಗೆಲ್ಲ ಗೊತ್ತಿರ್ಬೋದು, BTU ಎಕ್ಸಾಮ್ ನಡೀತಾ ಇತ್ತು, ನಾವು ಪ್ರತಿನಿತ್ಯ ಕಾಲೇಜ್ಗೆ ಕೆಲಸಕ್ಕೆ ಹೋಗ್ತಾ ಇದ್ವಿ. ಇದೇ ಒಂದು ವಾತಾವರಣದಲ್ಲಿ, ಎನ್ವೈರನ್ಮೆಂಟ್ ಅಲ್ಲಿ ನಾನು ಪ್ರತಿ ದಿವಸ ಕೆಲಸಕ್ಕೆ ಹೋಗಿ ಕೆಲಸಕ್ಕೆ ಬರ್ತಾ ಇದ್ದೆ, ಕೆಲಸಕ್ಕೂ ಮನೆಗೆ ಬರ್ತಾ ಇದ್ದೆ. ಆದ್ರೆ ಕರೋನಾ ನನಗೆ ಬಂದು ಹೋಗಿದೆ ಅನ್ನೋದು ನನಗೆ ಈಗಲೂ ಕೂಡ 2ನೇ ಬಾರಿ ಬಂದು ಹೋಗಿರ್ಬೋದು ಅನ್ನೋ ಒಂದು ಭಾವನೆಯಲ್ಲಿ ನಾನು ಬದುಕ್ತಾ ಇದ್ದೆ. ಆದ್ರೆ ನಾನು ಭಯ ಪಡ್ತಾ ಇಲ್ಲ, ಬರಲಿ ಕರೋನಾ ಅನ್ನೋ ಬರಲಿ, ಅದಕ್ಕಿಂತ ಹೆಚ್ಚಾದ ದೊಡ್ಡ ವೈರಸ್ ಬರಲಿ, ಮನುಷ್ಯನ ಮನಸ್ಸಿನ ಸ್ಥಿತಿ ಧೈರ್ಯವಾಗಿ ಒಂದು ಸ್ಟ್ರಾಂಗ್ ಆಗಿದ್ರೆ ಯಾವುದು ಕಾಯಿಲೆ ಕೂಡ ನಿಮ್ಗೆ ಏನು ಮಾಡಲ್ಲ. ಇವನ್ ಕ್ಯಾನ್ ಬಿ ಕ್ಯೂರ್ಡ್ ಇಫ್ ಯು ಆರ್ ಹ್ಯಾವಿಂಗ್ ಎ ಗುಡ್ ಮೈಂಡ್ ಸೆಟ್. ಓಕೆ, ಇವನ್ ಕ್ಯಾನ್ಸರ್ ಕ್ಯಾನ್ ಬಿ ಕ್ಯೂರ್ಡ್ ಟುಡೇ. ಐ ಹೋಪ್ ಯು ಆಲ್ ನೋ ದಟ್ ಕ್ಯಾನ್ಸರ್ ಕ್ಯಾನ್ ಆಲ್ಸೋ ಬಿ ಕ್ಯೂರ್ಡ್. ಲೆಟ್ ಇಟ್ ಬಿ ಕ್ಯಾನ್ಸರ್ ಆರ್ ಎನಿ ಅದರ್ ಡಿಸೀಸ್, ಇಟ್ ಕ್ಯಾನ್ ಬಿ ಕ್ಯೂರ್ಡ್ ಇಫ್ ಯುವರ್ ಮೈಂಡ್ ಸೆಟ್ ಈಸ್ ನಾರ್ಮಲ್. ಇಫ್ ಯು ಹ್ಯಾವ್ ಲಾಟ್ ಆಫ್ ಅಫ್ರೇಡ್ ಇನ್ ಯುವರ್ ಮೈಂಡ್, ಡೆಫಿನೆಟ್ಲಿ ಯು ಕಾಂಟ್ ಡೂ ಎನಿಥಿಂಗ್. ನೀವು ಭಯ ಪೀಡಿತರಾಗಿದ್ರೆ ನಾವು ಜೀವನದಲ್ಲಿ ಏನು ಕೂಡ ಸಾಧನೆ ಮಾಡ್ಲಿಕ್ಕಾಗಲ್ಲ. ಇದು ತಲೆಯಲ್ಲಿ, ನಾನೊಬ್ಬ ಪ್ರಾಧ್ಯಾಪಕನಾಗಿ ನನ್ನ ಶಿಕ್ಷಕನಾಗಿ ನಾನು ನನ್ನ ವಿದ್ಯಾರ್ಥಿಗಳಿಗೆ ನಾನು ಹೇಳೋದು ಇಷ್ಟೇ, ಪ್ರತಿನಿತ್ಯ ನಾನು ಪಾಠ ಮಾಡ್ಬೇಕಾದ್ರೆ ಅವ್ರಿಗೆ ಹೇಳೋದು ಇಷ್ಟೇ, ನಿಮ್ಮ ಮನೆಯಲ್ಲಿ ಯಾರಿಗೆ ಕರೋನಾ ಬರಲಿ ಅಥವಾ ನಿಮಗೆ ಬರಲಿ, ಧೈರ್ಯವನ್ನು ಕಳೆದುಕೊಳ್ಬೇಡಿ, ಧೈರ್ಯವಾಗಿರಿ, ಭಯ ಪಡಬೇಡಿ, ಅವ್ರಿಗೂ ಭಯ ಪಡಿಸ್ಬೇಡಿ. ಒಳ್ಳೊಳ್ಳೆ ಹಾಡುಗಳನ್ನ ಹಾಕಿ ಕೇಳಿಸಿ, ನಿಮ್ಮ ತಂದೆಗಾಗಲಿ, ತಾಯಿಗಾಗಲಿ, ತಾತ ಅಜ್ಜಿಗೆ ಯಾರಿಗೇ ಆಗಲಿ, ಒಳ್ಳೆ ಹಾಡುಗಳನ್ನ ಕೇಳಿಸಿ, ಖುಷಿ ಖುಷಿಯಾಗಿರಿ ಅವ್ರ ಜೊತೆ, ಡ್ಯಾನ್ಸ್ ಮಾಡಿ, ಚೆನ್ನಾಗಿ ಕುಣಿರಿ, ಡ್ಯಾನ್ಸ್ ಮಾಡಿ, ಅದು ಕೂಡ ಒಂದು ಎಕ್ಸಸೈಸ್ ರೀತಿಯಲ್ಲಿ ಪರಿವರ್ತನೆ ಆಗ್ತದೆ. ಸೊ ಇವೆಲ್ಲ ಮಾಡಿಕೊಂಡು ಅವ್ರನ್ನ ಎಷ್ಟು ಖುಷಿಯಾಗಿ ಇಡ್ತಿರೋ ಅವ್ರು ಅದನ್ನ ಮರೀತಾರೆ. ಪಕ್ಕ ಆಕ್ಸಿಮೀಟರ್ ಅಲ್ಲಿ ನೀವು ಒಂದು ಸ್ಯಾಚುರೇಷನ್ ಲೆವೆಲ್ ಚೆಕ್ ಮಾಡಿದ್ರೆ ಪಕ್ಕ ನಿಮ್ಗೆ ನೋಡಿ, ಬೇಕಾದ್ರೆ ಅವ್ರಿಗೆಲ್ಲರಿಗೂ ಒಳ್ಳೆ ರೀತಿಯಲ್ಲಿ 94 ಅಂಡ್ ಅಬೋವೇ ಬರುತ್ತದೆ. ಆಯ್ತಾ, ಪ್ರತಿನಿತ್ಯ ನೀವು ಇದೊಂದು ರೂಢಿ ಮಾಡ್ಕೊಳ್ಳಿ, ಆಕ್ಸಿಮೀಟರ್ ಮನೇಲಿ ಇಟ್ಕೊಳ್ಳಿ, ಟೆಂಪರೇಚರ್ ಚೆಕ್ ಮಾಡೋದು ಮನೇಲಿ ಇಟ್ಕೊಳ್ಳಿ. ಅದಿದ್ರೂ ಒಂಥರ ಡೇಂಜರ್ ಇರೋದು ಹೇಳ್ಬಿಡ್ತೀನಿ, ಪದೇ ಪದೇ ಹೋಗಿ ನಾವು ಚೆಕ್ ಮಾಡ್ಕೊಳ್ತಿರ್ತೀವಿ, ಅದಿದ್ರೆ ಪದೇ ಪದೇ ಅದಕ್ಕೆ ಇಟ್ಬಿಟ್ಟು ನಂದು ಎಷ್ಟಿದೆ ಎಷ್ಟಿದೆ ಅಂತ ನೋಡ್ಕೊಳ್ತಾ ಇರ್ತೀವಿ. ಮುಂಚೆ ಒಂದು ಕಾಲದಲ್ಲಿ ಜ್ವರ ಬಂದಾಗ ನಾವು ಯಾರು ಕೂಡ ಆಕ್ಸಿಮೀಟರ್ ಥರ್ಮೋಮೀಟರ್ ಏನೂ ನೋಡ್ತಾ ಇರಲಿಲ್ಲ, ಒಂದೆರಡು ಗುಳಿಗೆ ತಗೊಳ್ತಾ ಇದ್ವಿ, ಮಲ್ಕೊಳ್ತಾ ಇದ್ವಿ, 3 ದಿವಸ ಆದ್ಮೇಲೆ ಜ್ವರ ಹೊಟ್ಟೋಗ್ತಾ ಇತ್ತು, ಆರಾಮಾಗಿ ಆಗ್ತಿದ್ವಿ.
ಈಗ ಈ ಕರೋನಾ ಅನ್ನೋದು ಬಂದ್ಬಿಟ್ಟ ಮೇಲೆ ಸಣ್ಣದ ಒಂದು ಕೆಂಪು ಅಂದ್ರೂ ಭಯಪಡುವಂತ ಪರಿಸ್ಥಿತಿ ನಾವು ತಗೊಂಡಿದ್ದೀವಿ. ಸಣ್ಣದ ಒಂದು ನೆಗಡಿ ಬಂದ್ರೂ ಭಯ ಪಡ್ತಾ ಇದೆ. ಸೊ ಇದೆಲ್ಲ ಬೇಡ, ಹೋಗಿ ವಾಪಸ್ ನಿಮ್ಮ ಗೋ ಬ್ಯಾಕ್ ಪಾಸ್ಟ್ 5 ಇಯರ್ಸ್ ಆರ್ 6 ಇಯರ್ಸ್ ಅಂಡ್ ಜಸ್ಟ್ ಥಿಂಕ್, ಇಫ್ ಐ ಹ್ಯಾಡ್ ಅ ಫೀವರ್ ವಾಟ್ ಐ ಯೂಸ್ ಟು ಡೂ. ನನಗೆ ಫೀವರ್ ಬಂದಾಗ ನಾನು ಒಂದು 5 ವರ್ಷಕ್ಕೆ ಮುಂಚೆ ನಾನು ಏನ್ ಮಾಡ್ತಾ ಇದ್ದೇನೆ ಅಂತ ಯೋಚನೆ ಮಾಡಿ. ಅವತ್ತು ಕರೋನಾ ಇರಲಿಲ್ಲ, ಅವತ್ತು ಫೀವರ್ ಬಂದಾಗ ನಾನು ಡಾಕ್ಟರ್ ಹೇಳಿ ಒಂದು 4 ಮಾತ್ರೆ ನುಂಗ್ತಾ ಇದ್ದೆ, ಹೊರಟೋಗ್ತಾ ಇತ್ತು. ಇವತ್ತು ಕೂಡ ಅದೇ ಆಗುತ್ತೆ, ನಿಮ್ಮ ಭಯದಿಂದ ಇದು ಗುಣ ಆಗ್ತಿಲ್ಲ. ನಾನು ಹೇಳೋದೆಲ್ಲರಿಗೂ ಇಷ್ಟೇ, ಭಯ ಪಡಬೇಡಿ. ಭಯ ಅನ್ನೋ ಪದನ ಹೋಗಿಸಿದ್ರೆ ಕರೋನಾ ಕೂಡ ಅದ್ರ ಜೊತೆ ಹೋಗುತ್ತೆ. ಎಲ್ಲಿವರೆಗೂ ಭಯ ಇರುತ್ತೋ ಅಲ್ಲಿವರೆಗೂ ಕರೋನಾ ಹೋಗಲ್ಲ. ಹಂಗಂತೇಳಿ ದಯವಿಟ್ಟು ಎಲ್ಲ ಯುವಕರು, ಕರೋನಾ ಇದ್ದವರು ಆಚೆ ಓಡಾಡಬೇಡಿ, ದಯವಿಟ್ಟು ಮನೆಯೊಳಗಿರಿ. ಸ್ಟೇ ಹೋಮ್, ಸ್ಟೇ ಸೇಫ್ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ನೀವು ಸೇಫ್ ಆಗಿದ್ರೆ ನಿಮ್ಮ ಮನೇಲಿ ಇರೋರೆಲ್ಲ ಸೇಫ್ ಆಗಿರ್ತಾರೆ. ಇದನ್ನ ತಲೆಯಲ್ಲಿಟ್ಕೊಳ್ಳಿ. ಸೊ ಒಂದು, ಹರಡಿಸ್ಬೇಡಿ, ಹರಡಿದ್ರೆ ಭಯಪಡಬೇಡಿ, ದಯವಿಟ್ಟು ಆರಾಮಾಗಿರಿ. ಕರೋನಾ ಪೀಡಿತರು ನೀವೆಲ್ಲರೂ ಖುಷಿಯಾಗಿ ಹಾಡು ಕೇಳಿಕೊಂಡು ಖುಷಿ ಖುಷಿಯಾಗಿ ನೀವು ಡ್ಯಾನ್ಸ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಜೊತೆ ಇದ್ರೆ ಈ ಕರೋನಾ ಅನ್ನೋಂಥ 10 ಕಾಯಿಲೆ ಬರಲಿ, ನಾವು ಜಯಶೀಲರಾಗ್ತೀವಿ. ಈ ಒಂದು 4 ಮಾತು ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ನೀವು ಅನ್ಕೊಳ್ಬೋದು, ಓ ಇವರು ಏನು ಸುಮ್ಮನೆ ಎಲ್ಲ ಏನೋ ವಿದ್ಯಾರ್ಥಿಗೆ ಹೇಳ್ದಂಗೆ ಏನೋ ಒಂದು ಪಾಠ ಹೇಳ್ತಿದ್ದಾರೆ ಅಂತ. ಇದು ಪಾಠ ಅಲ್ಲ, ನಾನು ಒಬ್ಬ ಕರೋನಾ ಪೀಡಿತನಾಗಿ ನಿಮ್ಗಳಿಗೆ ಹೇಳ್ತಿರತಕ್ಕಂಥ ಒಂದು ಒಳ್ಳೆ ಸಂದೇಶ ಅಷ್ಟೆ. ಸಂದೇಶವಾಗಿ ಸ್ವೀಕರಿಸಿ ಖುಷಿಯಾಗಿರಿ, ಸಂತೋಷವಾಗಿರಿ. ನೀವೆಲ್ಲರೂ ನಮಗೆ ಬೇಕು, ನಾವೆಲ್ಲರೂ ಖುಷಿಯಾಗಿರೋಣ. ನಾವೆಲ್ಲರೂ ಈ ಭೂಮಿ ಮೇಲೆ ಇರಲೇಬೇಕು. ನಮ್ಮ ಮೇಲೆ ಡಿಪೆಂಡ್ ಆಗಿರೋರು ಸಾಕಷ್ಟು ಜನ ಇರ್ತಾರೆ, ಅವ್ರನ್ನೆಲ್ಲರನ್ನೂ ನಾವು ಖುಷಿಯಾಗಿ ನೋಡ್ಕೊಳ್ಬೇಕು.